वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय स्नेहितरे, तम्मेल्लरिगू कूड निम्मदे आगिरतक्कंत यूट्यूब चानल स्टडी विथ परशुराम गे स्वागतवन्न कोर्तीनि। एसएसएलसी तृतीय भाषे हिंदी SA1 अंद्रे अर्धवार्षिक परीक्षे 2023-24 65ಕ್ಕಿಂತ ಹೆಚ್ಚಿನ ಅಂಕಗಳ ಗ್ಯಾರಂಟಿ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಸೊ ನೋಡುವ ಯಾವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ದಾವೆ ಅಂತ. ಸೊ ಮೊದಲಿಗೆ ನೋಡೋಣ ಒಂದಂಕದ ಪ್ರಶ್ನೆಗಳು. ಅದರಲ್ಲಿ ಕವಿ ಕಿಸೆ ಪ್ರಣಾಮ ಕರ್ ರಹಿ ಹೈ, ಭಾರತ್ ಕೆ ಖೇತ್ ಕೈಸೆ ಹೈ, ಆಜ್ ಮಾ ಕೆ ಸಾಥ್ ಕೌನ್ ಹೈ, ಸಭಿ ಓರ್ ಕ್ಯಾ ಗುಂಜ್ ಉಠಾ ಹೈ, ಜಗ ಕೆ ರೂಪ ಕೋ ಬದಲನೆ ಕೆ ಲಿಯೆ ಕವಿ ಕಿಸಸೆ ನಿವೇದನ್ ಕರ್ತೆ ಹೈ, ಲೇಖಕ್ चीजें खरीदने कहाँ गए थे, लेखक का जी क्यों ललचा उठा, स्वाद में सेब किससे बढ़कर नहीं है, गिलहरी की समाधि कहाँ बनाई गई है, गिलहरी का बच्चा कहाँ पड़ा था, वर्मा जी गिलहरी को किस नाम से बुलाती थी, गिलहरी का प्रिय खाद्य क्या था, पवन का ताप किसके हुक्म पर चढ़ता उतरता है, परमाणु किसे देख कर कामते हैं, आज मनुष्य का यान कहाँ जा रहा है, अब्दुल कलाम जी का जन्म कहाँ हुआ था, कलाम जी के बचपन में दुर्लभ वस्तु क्या थी, अब्दुल कलाम जी के चचेरे भाई कौन थे, बसंत के भाई का नाम क्या था, पंडित राजकिशोर क्या काम करते थे, बसंत और प्रताप कहाँ रहते थे, मुख किसका पालन पोषण करता है, तुलसीदास किस शाखा के कवि हैं, पाप का मूल क्या है, दया किसका मूल है, ई गवर्नेंस क्या है, इंटरनेट का अर्थ क्या है, इंटरनेट बैंकिंग द्वारा क्या भेजा जा सकता है, प्रगतिशील राष्ट्र किसके द्वारा बदलाव लाने की कोशिश कर रहे हैं, सभी पाठ के विधा कवि और लेखक का नामांतर ಅನುರೂಪತದಲ್ಲಿ ಕೇಳಿದಾರ. ಅನುರೂಪದ ಪ್ರಶ್ನೆಗಳನ್ನು ತಾವುಗಳು ಪ್ರಿಪ್ರೇಷನ್ ಮಾಡಿದರೆ ಪ್ರತಿ ಪಾಠದ ಹಿಂದಿನ ಪ್ರಶ್ನೆಗಳನ್ನು ಅನುರೂಪತಕ್ಕೆ ಸಂಬಂಧಪಟ್ಟದ್ದೇ ನೋಡ್ಕೊಡ್ರಿ. ಎಲ್ಲ ಪಾಠಗಳ ವಿಧಗಳು, ವಿಶೇಷವಾಗಿ ಮಾತೃಭೂಮಿ, ಕವಿತಾ ಭಗವತಿ ಚರಣ್ ವರ್ಮಾ, ಕಾಶ್ಮೀರಿ ಸೇಬ್ ಕಹಾನಿ ಮುನ್ಶ್ರಿ ಪ್ರೇಮ್ಚಂದ್, ಗಿಲ್ಲು ರೇಖಾಚಿತ್ರ ಮಹಾದೇವಿ ವರ್ಮಾ, ಅಭಿನವ ಮನುಷ್ಯ ಕವಿತಾ ರಾಮಧಾರಿ ಸಿಂಗ್ ದಿನ್ಕರ್, ಮೇರಾ ಬಚ್ಪನ್ ಆತ್ಮಕಥಾ ಡಾಕ್ಟರ್ APJ ಅಬ್ದುಲ್ ಕಲಾಂ, ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಎಸ್ ವಿಷ್ಣು ಪ್ರಭಾಕರ್, ತುಳಸಿ ಕೆ ದೋಹೆ ದೋಹಾ ಗೋಸ್ವಾಮಿ ತುಳಸಿದಾಸ್, ಇಂಟರ್ನೆಟ್ ಕ್ರಾಂತಿ ನಿಬಂಧ ಸಂಕಲಿತ. ಅದರಲ್ಲೊಂದು ಎರಡು ಪ್ರಶ್ನೆಗಳಂತೂ ಕೂಡ ಮಿನಿಮಮ್ ಒಂದು ಬರ್ತದೆ, ಎರಡಾದರೂ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದ್ದಾವೆ. ಇನ್ನು ಒಂದಂಕದ ಪ್ರಶ್ನೆಗಳಾಯಿತು. ಇನ್ನು ಎರಡು ಮತ್ತು ಮೂರು ಅಂಕಗಳಿಗೆ ಎರಡಂಕದ 8, ಮೂರಂಕದ 9, ಅಂದರೆ ಸುಮಾರು 17 ಪ್ರಶ್ನೆಗಳು ನೀವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ, ಎರಡಂಕದ್ದು 16 ಇರ್ತವೆ, ಮೂರಂಕದ್ದು 27. ಸೊ ಆ ಪ್ರಶ್ನೆಗಳನ್ನು ಖಂಡಿತವಾಗಿ ನಾವು ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಇದ್ದಾವೆ, ನೋಡ್ಕೊಡ್ರಿ. ಇದಕ್ಕಿಂತ ಮುಂಚೆ ನಾನು ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಹಿಂದಿ ಪ್ರಶ್ನೋತ್ತರ ಅಂತ ಒತ್ತಿದ್ರೆ ಸಾಕು, ಫಸ್ಟ್ ಒಂದು ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ನೋಡ್ಕೊಡ್ರಿ. ಒಂದೆರಡು ಗಂಟೆಗಳಲ್ಲಿ ಇಡೀ ಪಾಠದ ಏನಾಗ್ತದಪ್ಪ ಅಂದರೆ ನಿಮಗೆ ರಿವಿಷನ್ ಆಗ್ತದೆ. ಚೆನ್ನಾಗಿ ಬರೀರಿ ಅಂದರೆ ಖಂಡಿತವಾಗಿ ಅಂಕಗಳು ಹೆಚ್ಚಿಗೆ ಬಂದೇ ಬರ್ತಾವೆ. ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೆ, ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೇ, ಕಾಶ್ಮೀರಿ ಸೇಬ್ ಕಹಾನಿ ಸೇ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೇ, ದುಕಾನ್ದಾರ್ ನೆ ಲೇಖಕ್ ಸೇ ಕ್ಯಾ ಕಹಾ, ಆಜ್ಕಲ್ ಶಿಕ್ಷಿತ ಸಮಾಜ್ ಮೇ ಕಿಸ್ಕೆ ಬಾರೇ ಮೇ ವಿಚಾರ್ ಕಿಯಾ ಜಾತಾ ಹೇ, ಸೇಬ್ ಕಿ ಹಾಲತ್ ಕೆ ಬಾರೇ ಮೇ ಲಿಖಿಯೇ, ಲೇಖಿಕಾ ನೆ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯೆ, ಪ್ರಕೃತಿ ಪರ ಸರ್ವತ್ರ ಹೇ ವಿಜಯಿ ಪುರುಷ ಆಸೀನ್, ಇಸ್ ಪಂಕ್ತಿ ಕಾ ಆಶಯ ಸಮಜಾಯಿಯೇ, ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೇ, ಅಬ್ದುಲ್ ಕಲಾಂ ಜಿ ಕಾ ಬಚ್ಪನ್ ಬಹುತ್ ಹಿ ನಿಶ್ಚಿಂತತಾ ತತಾ ಸಾಧಗಿ ಮೇ ಬೀತನೆ ಕೆ ಕಾರಣ ಲಿಖಿಯೇ, ಆಶಿ ಅಮ್ಮಾ ಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ, ಜೈನುಲ್ ಆಬ್ದೀನ್ ನಮಾಜ್ ಕೆ ಬಾರೇ ಮೇ ಕ್ಯಾ ಕಹತೆ ಥೆ, ಶಮ್ಸುದ್ದೀನ್ ಅಖಬಾರೋಂ ಕಾ ವಿತರಣ ಕಾ ಕಾರ್ಯ ಕೈಸೆ ಕರ್ತೆ ಥೆ, ಮುಖ್ಯಾ ಕೋ मुख के समान होना चाहिए कैसे, मनुष्य के जीवन में चारों ओर प्रकाश कब फैलता है,
ಇನ್ನು ದೋಹದ ಭಾವಾರ್ಥ ಇದ್ದಾವೆ, ವಿಶೇಷವಾಗಿ 4 ಮತ್ತು 5ನೇ ದೋಹಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ತುಳಸಿ ಸಾತಿ ವಿಪತ್ತಿಕೆ 4, 5ನೇದು ರಾಮ ನಾಮ ಮಣಿ ದೀಪಧರು. ಈ ದೋಹಗಳನ್ನು ನಿಮಗೆ ಪದ್ಯ ಪೂರ್ಣ ಮಾಡೋದ್ರಲ್ಲಿನೂ ಕೂಡ 4 ಅಂಕಕ್ಕೆ ಬರ್ಬೋದು. ಭಾವಾರ್ಥದಲ್ಲಿ ಅಂದ್ರೂ ಕಂಪಲ್ಸರಿ ಒಂದು ಏನು ಮಾಡ್ತಾರಪ್ಪ ಅಂದರೆ ಕೇಳಿ ಕೇಳ್ತಾರೆ. 4 ಮತ್ತು 5ನೆಯ ದೋಹ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಉಳಿದ ದೋಹಗಳ ಭಾವಾರ್ಥ ಸಹಿತ ನಿಮಗೆ ಗೊತ್ತಿರಬೇಕು. ಅದು ಮೊದಲನೇದು ಮುಖ್ಯ ಮುಖಸೋ ಚಾಹಿಯೇ, 2ನೇದು ಎಸ್ ಜಡಚೇತನ ಗುಣ ದೋಷಮಯ, 3ನೇದು ದಯಾ ಧರ್ಮಕ ಮೂಲಹೆ, 4 ತುಳಸಿ ಸಾಥಿ ವಿಪತ್ತಿಕೆ, 5 ರಾಮನಾಮ ಮನಿ ದೀಪಧರು. ಸೊ 4 ಮತ್ತು 5 ವೆರಿ ವೆರಿ ಇಂಪಾರ್ಟೆಂಟ್. ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೇ, ಸೂಚನಾ ಔರ್ ಸಂಚಾರ ಕೆ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಕ್ಯಾ ಮಹತ್ವ ಹೇ, ಸೋಷಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೇ ಕೈಸೆ, ವಿಡಿಯೋ ಕಾನ್ಫರೆನ್ಸ್ ಕೆ ಬಾರೆ ಮೇ ಲಿಖಿಯೇ. ಇದಂತೂ ಕ್ವಶನ್ ತುಂಬ ಸರಿ ರಿಪೀಟ್ ಆಗ್ತಾನೆ ಇದೆ. ಇನ್ನು ಇಷ್ಟು 2-3 ಅಂಕಗಳಲ್ಲಿ ಸುಮಾರು ಬಹಳ ಕ್ವಶನ್ಸ್ಗಳು ಬರ್ತಾವೆ. ನಾಳೆ ನಿಮ್ಮ ಕ್ವಶನ್ ಪೇಪರ್ಗಳಲ್ಲಿ ನೋಡಿ, ಏಕೆಂದರೆ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಶಿಕ್ಷಕರೇ ತಯಾರಿಸ್ತಾರೆ, ಕೆಲವೊಂದು ಕಡೆ ಜಿಲ್ಲಾ ಮಟ್ಟದ ಪ್ರಶ್ನೆ ಪತ್ರಿಕೆಗಳು ಬರ್ತವೆ. ಅವು ಎಲ್ಲಿಂದಾದರೂ ಬರಲಿ, ಬಟ್ ನಾವು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಖಂಡಿತವಾಗಿ ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಅವುಗಳನ್ನು ನೀವು ಕಾಣ್ತೀರಿ. ಇನ್ನು 4 ಅಂಕದಲ್ಲಿ ನೋಡೋದಾದರೆ ಒಂದು ಎರಡು ಪಾಠಗಳನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೇದು ಬಸಂತ್ ಕಿ ಸಚ್ಚಾಯಿ, 6ನೇ ಪಾಠ, 2ನೇದು 3ನೇ ಪಾಠ ಗಿಲ್ಲು. ಅಲ್ಲಿಂದ ಒಂದು 4 ಕ್ವಶನ್ಸ್ ಇದ್ದಾವೆ, ಇವು 4 ಅಂಕಕ್ಕೆ ಬರ್ತವೆ, ಇಲ್ಲಾದರೆ 3 ಅಂಕಕ್ಕೆ ಬರ್ತವೆ. ಇಲ್ಲಿ 4 ಅಂಕಕ್ಕೆ ಬರಲಿಲ್ಲ ಅಂದರೆ ಖಂಡಿತವಾಗಿ ಇಂಟರ್ನೆಟ್ ಕ್ರಾಂತಿ ಪಾಠದ್ದು 4 ಅಂಕಕ್ಕೆ ಬರ್ತವೆ. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ, ಪಂಡಿತ್ ರಾಜ್ ಕಿಶೋರ್ಕ್ಕೆ ಮಾನವೀಯ ವ್ಯವಹಾರಕ ಪರಿಚಯ ದೀಜಿಯೆ, ಗಿಲ್ಲುಕ್ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇ ಲಿಖಿಯೇ, ಗಿಲ್ಲುಕ್ಕೆ ಅಂತಿಮ ದಿನವಕ ವರ್ಣನ ಕೀಜಿಯೇ. ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಸೊ ಇವು 4 ಕ್ವಶನ್ಸ್ಗಳಲ್ಲಿ ಖಂಡಿತವಾಗಿ ಇವುಗಳನ್ನು ನೀವುಗಳು ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ತೀರಿ. ಇನ್ನು ರಚನಾ ಅಂದರೆ ಕಂಪೋಸಿಷನ್ಸಲ್ಲಿ ನಾನು ಹೇಳೋದಾದರೆ ನಿಬಂಧಗಳಲ್ಲಿ, ಸೊ ಫಸ್ಟ್ ಒಂದು ಇಂಟರ್ನೆಟ್ಟು, ಒಂದು ಜನಸಂಖ್ಯಾಕ್ಕೆ ಸಮಸ್ಯೆ, ಎರಡೂ ನಿಮಗೆ ಬರಲೇಬೇಕು. ಓಕೆ, ಅದು ಅರ್ಧ ವಾರ್ಷಿಕ ಆಗಿರ್ಬೋದು, ನಿಮ್ಮ ಸರಣಿ ಆಗಿರ್ಬೋದು, ಪ್ರಿಪರೇಟ್ರಿ ಆಗಿರ್ಬೋದು, ವಾರ್ಷಿಕ, ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಇವುಗಳು ರಿಪೀಟ್ ಆಗೇ ಆಗ್ತವೆ. ಜೊತೆಗೆ ಈಗ ರೀಸೆಂಟಾಗಿ ವನ ಮಹೋತ್ಸವದ ಬಗ್ಗೆ ಸ್ವಲ್ಪ ನೋಡ್ಕೊಂಡೋಗಿ ಈ ಕ್ವಶನ್ಸ್ಗಳು ಸಹಿತ ಬರ್ಬೋದು. ಅವರು ಸಾಂಕೇತಿಕ ಬಿಂದುಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ, ಆ ಸಾಂಕೇತಿಕ ಬಿಂದುಗಳ ಅನುಸಾರ ಒಂದು ಪುಟದಷ್ಟು ತಾವು ಚೆನ್ನಾಗಿ ಬರೆದ್ರೆ ಸಾಕು, ಖಂಡಿತವಾಗಿ 4 ಮಾರ್ಕ್ಸು ಕೊಡ್ತಾರೆ. ಇನ್ನು ಪತ್ರ ಲೇಖನದಲ್ಲಿ ಚುಟ್ಟಿ ಪತ್ರ 5 ಅಂಕಿದೆ, ನೀವು 8ದಿಂದ ಬರೀತಾ ಇದ್ದೀರಿ. ಓಕೆ, ನೆಕ್ಸ್ಟ್ ಅನುವಾದ ಮಾಡಲಿಕ್ಕೆ ವಯಸ್ಸು 3 ಸಾಲುಗಳು ಇರ್ತವೆ. ವಿಶೇಷವಾಗಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಶನಿ ಸಬ್ಸೆ ಸುಂದರ ಗ್ರಹದಿಂದನೂ ಕೂಡ ಹೆಚ್ಚು ಹೆಚ್ಚು ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಗಿಲ್ಲು ಪಾಠದ್ದು ಕೊಡ್ಬೋದು, ಇಂಟರ್ನೆಟ್ ಕ್ರಾಂತಿ ಪಾಠದ್ದು ಬರ್ಬೋದು, ಬಸಂತ್ ಕಿ ಸಚ್ಚಾಯಿ ಪಾಠದ್ದು ಬರ್ಬೋದು. ಸ್ವಲ್ಪ ಪಾಠ ಓದ್ಕೊಂಡು ಕನ್ನಡದಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಎಸ್ ಮೀನಿಂಗ್ಗಳನ್ನು ಏನು ಮಾಡಲಿ, ಕಲ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಇನ್ನು ವ್ಯಾಕರಣದಲ್ಲಿ ನೋಡೋದಾದರೆ ತುಂಬಾ ಈಸಿ ಇರ್ತದೆ. ವಿಲೋಮ ಶಬ್ದಗಳು ಕೇಳ್ತಾರೆ, ವಿರುದ್ಧಾರ್ಥಕ ಪದಗಳು, ಅವು ಕಾಶ್ಮೀರಿ ಸೇ ಪಾಠದ ಉದಾಹರಣೆಗಳಾಗಿರ್ಬೋದು, ಗಿಲ್ಲು ಆಗಿರ್ಬೋದು ಮತ್ತು ಅಭಿನವ ಮನುಷ್ಯ ಪದ್ಯದ್ದು. ಇನ್ನು ವಚನಗಳು ಇರ್ತವೆ, ಏಕವಚನ ಬಹುವಚನ, ಅವುಗಳನ್ನು ಎಸ್ ಗುರುತಿಸ್ಲಿಕ್ಕನ್ನು ಕೇಳ್ಬೋದು, ಏಕವಚನದ್ದು ಬಹುವಚನ ಸಹಿತ ಕೇಳ್ಬೋದು. ಅದು ಕಾಶ್ಮೀರಿ ಸೇಬ್ ಮತ್ತು ಗಿಲ್ಲು ಪಾಠದ ಉದಾಹರಣೆಗಳನ್ನು ನೋಡ್ಕೊಡ್ರಿ. ಇನ್ನು ಲಿಂಗ ಎಸ್ ಪುಲ್ಲಿಂಗ ಸ್ತ್ರೀಲಿಂಗ ಅಥವಾ ಅದರಲ್ಲಿ ಯಾವುದು ಪುಲ್ಲಿಂಗ ಅದನ್ನು ಯಾವುದು ಸ್ತ್ರೀಲಿಂಗ ಅದನ್ನು ಗುರುತಿಸ್ಲಿಕ್ಕನ್ನು ಕೇಳ್ತಾರೆ, ಅದು ಗಿಲ್ಲು ಪಾಠದ ನೋಡ್ಕೊಂಡು ಹೋಗಿ. ಪ್ರಥಮ ಪ್ರೇರಣಾರ್ಥಕ ಕ್ರಿಯೆಗಳನ್ನು ವಿಶೇಷವಾಗಿ ಗಿಲ್ಲು ಪಾಠದಲ್ಲಿ ಬಹಳ ಇದ್ದಾವೆ ನೋಡ್ಕೊಡ್ರಿ. ಸಂಧಿಗಳನ್ನು ಸಹಿತನು ಕೂಡ ಗಿಲ್ಲು ಪಾಠದಲ್ಲಿ ಆಲ್ರೆಡಿ ಅವ್ರ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಒಂದು ಮಾತ್ರ ನೆನಪಿಟ್ಕೊಡ್ರಿ, ಆ ಈ ಊ ರಿ ಈ ಒಂದು ಮಾತ್ರಗಳು ಸಂಧಿ ಪದದಲ್ಲಿ ಬಂದರೆ ಅದು ದೀರ್ಘ ಸಂಧಿ ಆಗ್ತದೆ. ಸಂಧಿ ಪದದಲ್ಲಿ ಮ್ಯಾಲೆ ಒಂದೇ ಬಡಗಿ ಇತ್ತಂದ್ರೆ ಗುಣಸಂಧಿ, ಸಂಧಿ ಪದದಲ್ಲಿ ಮೇಲೆ ಎರಡೂ ಬಡಗಿ ಇತ್ತಂದ್ರೆ ವೃದ್ಧಿ ಸಂಧಿ. ಯವರಗಳು ಅರ್ಧ ಆಗಿ ಸಂಯುಕ್ತ ಅಕ್ಷರ ಅಂದರೆ ಒತ್ತಕ್ಷರ ರೂಪದಲ್ಲಿ ಬಂದರೆ ಎನ್ ಸಂಧಿ. 3 ಅಕ್ಷರ ಇರ್ತಾವ, ಅಯ ಆಯ ಅವ ಆವ ಅಕ್ಕ ಅಕ್ಕ, ಇವುಗಳು ಬಂತಂತರ ನಡುವೆ ಅದು ಅಯಾದಿ ಸಂಧಿ ಆಗ್ತದೆ. ಇದು ಸಂಧಿಗಳನ್ನು ಗುರುತಿಸ್ಲಿಕ್ಕೆ ಇರತಕ್ಕಂಥ ಟ್ರಿಕ್ಸ್. ಸಮಾಸದಲ್ಲಿ ವಿಶೇಷವಾಗಿ ಎಸ್ ಮೊದಲ ಪದ ಅವ್ಯಯಿ ಆತಂದ್ರೆ ಅದು ಅವ್ಯಯಿ ಭಾವ ಸಮಾಸ ಅಂತೀವಿ, ಕಾರಕ ಚಿಹ್ನೆಗಳ ಲೋಪ ಆತಂದ್ರೆ ತತ್ಪುರುಷ ಅಂತೀವಿ. ಓಕೆ, ಉತ್ತರ ಪದ ಪ್ರಧಾನ, ಉಪಮಾನ ಉಪಮೇಯ ವಿಶೇಷಣ ವಿಶೇಷ ಸಂಬಂಧ ಇತ್ತಂದ್ರೆ ಕರಂಧಾರಯ ಅಂತೀವಿ. ಮೊದಲ ಪದ ಸಂಖ್ಯಾಸೂಚಕ ಇತ್ತಂದ್ರೆ ದ್ವಿಗು ಅಂತೀವಿ, ನಡುವೆ ಯೋಜಕ ಚಿಹ್ನೆ ಇತ್ತಂದ್ರೆ ದ್ವಂದ್ವ ಅಂತೀವಿ. ಓಕೆ, ಅನ್ಯ ಪದ ಪ್ರಧಾನ ಇತ್ತಂದ್ರೆ ಅದನ್ನು ನಾವೇನಂತೀವಪ್ಪ ಅಂದ್ರೆ ಬಹುರ್ವೀಹಿ ಸಮಾಸ ಅಂತ ಕರಿತೀವಿ. ಇನ್ನು ಮುಂದೆ ಕಾರಕದಲ್ಲಿ ನೋಡೋದಾದರೆ, ಸೊ ಕಾರಕದಲ್ಲಿ ಪಾಠದ ವಾಕ್ಯಗಳನ್ನು ಕೊಡ್ತಾರೆ, ನಡುವೆ ಕಾರಕಗಳನ್ನು ಮಿಸ್ಸಿಂಗ್ ಮಾಡ್ತಾರೆ. ವಿಶೇಷವಾಗಿ ನೇ ಸೇ ಮೇ ಪರ್ ಕಿ ಇವು 5 ಬಹಳ ಕೇಳ್ತಾರೆ.
ಅವು ವಿಶೇಷವಾಗಿ ಗಿಲ್ಲು ಪಾಠದ ಬಂದಿರ್ತಾವ ಇಲ್ಲ ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ಬಂದಿರ್ತಾವ ಇಲ್ಲದ್ರ ಬಸಂತ್ ಕಿ ಸಚ್ಚಾಯಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಓದ್ಕೊಡ್ರಿ. ಆಜ್ ಆಜ್ ಇಂಟರ್ನೆಟ್ ಕಾ ಯುಗ ಹೇ ಓಕೆ ಅನ್ನದ್ರ ಬಸಂತ್ ಬಾಜಾರ್ ಸೆ ಎಸ್ ನೋಟ್ ಬುನಾ ಲಾನೆ ಕೆ ಲಿಯೇ ಆಯಾ. ಸೊ ಈ ತರನಾಗಿರ್ತ ಪಾಠದ ವಾಕ್ಯಗಳಲ್ಲಿನೇ ಕೊಟ್ಟಿರ್ತಾರೆ. ಅವುಗಳನ್ನ ವಿಶೇಷವಾಗಿ ನೇ ಸೆ ಕೆ ಮೇ ಪರ್ ಕಿ ಅವುಗಳನ್ನ ನೋಡ್ಕೊಡ್ರಿ. ಇನ್ನು ವಿರಾಮ ಚಿಹ್ನ ಲೇಖನ ಚಿಹ್ನೆಗಳಲ್ಲಿ ಇಂಟರ್ನೆಟ್ ಕ್ರಾಂತಿ ಪಾಠ ಅಥವಾ ಬಸಂತ್ ಕೆ ಸಚ್ಚಾಯಿದಿಂದ ಬರಬಹುದು. ಸೊ ಇದು ಪೂರ್ಣ ವಿರಾಮ, ಇದು ಪ್ರಶ್ನವಾಚಕ, ಇದು ಒಂದು ಭಾವಸೂಚಕ. ಇವು ಮೂರು ನೋಡ್ಕೊಡ್ರಿ. ಮೂರ ಏನಾಗ್ತಪ್ಪ ಅಂದ್ರೆ ಬಹಳ ರಿಪೀಟ್ ಆಗ್ತಕ್ಕಂಥ ಚಿಹ್ನೆಗಳು ಇದಾವ. ಇನ್ನು ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಸ್ಟೂಡೆಂಟ್ಸ್, ಪದ್ಯ ಪೂರ್ಣ ಮಾಡಲಿಕ್ಕೆ ತುಳಸಿಕೆ ದೋಹೆಯಿಂದ ನಿಮಗೆ ಬರಬಹುದು. ಯಾಕೆಂದರೆ ಇನ್ ಕೇಸ್ ತುಳಸಿಕೆ ದೋಹೆಯಿಂದ ನಿಮಗೆ ಬರದೇ ಇತ್ತಂದ್ರೆ ಮಾತೃಭೂಮಿಯಲ್ಲಿ ಹರೇ ಬರೇ ಹೇ ಖೇತ ಸುಹಾನಿ ಆ ಒಂದು ಪದ್ಯದ ಸಾಲುಗಳು ಬರ್ಬೋದು. ಅಭಿನವ ಮನುಷ್ಯದಲ್ಲಿ ಆಜ್ ಕಿ ದುನಿಯಾ ವಿಚಿತ್ರ ನವೀನ ಹೇ ಅದು ಕೂಡ ನಿಮ್ಗೆ ಏನಾಗ್ಬೋದು ಬರ್ಬೋದು. ಯಾಕಂದ್ರೆ ಅಭ್ಯಾಸದಲ್ಲಿ ಅವುಗಳನ್ನ ಕಂಠಪಾಠಕ್ಕೆ ಇಟ್ಟಿರೋದ್ರಿಂದ ಅರ್ಧ ವಾರ್ಷಿಕದಲ್ಲಿ ಮಾತ್ರ ಬರ್ತಾವ ಮಾತೃಭೂಮಿ ಅಭಿನವ ಮನುಷ್ಯ ತುಳಸಿಕೆ ದೋಹೆ, ಬಟ್ ಆನ್ಯುವಲ್ ನಲ್ಲಿ ಇವು ಬರೋದಿಲ್ಲ. ಸೊ ಈಗ ನಮ್ಮ ಟಾರ್ಗೆಟ್ ಏನದ ಅರ್ಧ ವಾರ್ಷಿಕದ. ಸೊ ಅರ್ಧ ವಾರ್ಷಿಕದಲ್ಲಿ ಏನಾಗ್ತಾವಪ್ಪ ಅಂದ್ರೆ ಬರ್ತಾವ ಅಂತ ನಾವು ಏನ್ ಮಾಡೋಣ, ಕನ್ಫರ್ಮ್ ಮಾಡೋಣ. ಸೊ ಇಷ್ಟಿತ್ತು. ಖಂಡಿತವಾಗಿ ಈ ಕ್ವಶನ್ಸ್ಗಳನ್ನ ನೋಡ್ಕೊಂಡು ಹೋಗಿ, ನಿಮಗೆ 65ಕ್ಕಿಂತ ಹೆಚ್ಚಿಗೆನೆ ಬರ್ತಾವ. ನಿಮ್ಮ ಎಕ್ಸಾಮ್ ಮುಗಿದ ತಕ್ಷಣ ನನಗೆ ಕಮೆಂಟ್ ಅಲ್ಲಿ ಕೊಡಿ ನಿಮ್ಮ ಕ್ವಶನ್ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ಗಳು ನಮ್ಮ ವಿಡಿಯೋದಿಂದ ಬಂದಿತ್ತು. ಎಲ್ಲ ರಿಪೀಟ್ ಆಗ್ತಾವ, ಎಲ್ಲ ಕ್ವಶನ್ಸ್ಗಳು ಬರ್ತಾವ, ಡೋಂಟ್ ವರಿ. ಚೆನ್ನಾಗಿ ಇವುಗಳ ಉತ್ತರಗಳನ್ನು ನಾನು ಆಲ್ರೆಡಿ ಹಾಕಿದ್ದೀನಿ. ನಮ್ಮ ಡೀಟೇಲ್ ಆಗಿರ್ತಕ್ಕಂಥ SSLC ಹಿಂದಿ ಪ್ರಶ್ನೋತ್ತರ ಅಂತಕ್ಕಂಥ ಪ್ಲೇಲಿಸ್ಟನ್ನು ನೋಡಿ ಒಂದೆರಡೆರಡು ಸಾರಿ ವಿಡಿಯೋವನ್ನು ನೋಡಿದರೆ ಸಾಕು, ಪಾಠದ ಕ್ವಶನ್ ಆನ್ಸರ್ ಪರ್ಫೆಕ್ಟ್ ಆಗ್ತದೆ. ಖಂಡಿತವಾಗಿ ಚೆನ್ನಾಗಿ ಬರೆಯೋದನ್ನು ಕಲ್ಕೊಡ್ರಿ. ಮಾತ್ರಗಳ ಬಗ್ಗೆ ಲಕ್ಷ್ಯ ಇರಲಿ, ಬರೀತಕ್ಕಂಥ ಸ್ಕಿಲ್ಗಳ ಮೇಲೆ ಲಕ್ಷ್ಯ ಇರಲಿ, ಖಂಡಿತವಾಗಿ ರಿಸಲ್ಟ್ ಆಗ್ತದೆ. ಇನ್ನೂ ನಿಮಗೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ತಮಗೆ ಬೇಕಾದರೆ ಕಮೆಂಟಲ್ಲಿ ಕೊಡಿ. ಆಮೇಲೆ ನಾವು ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ SA1 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಒಟ್ಟಾರೆ ನಮ್ಮ ಚಾನಲ್ನಲ್ಲಿ ನಿಮಗೆ ಯೂಸ್ ಆಗ್ತಕ್ಕಂಥ ಭಾಳ ಭಾಳ ಎಲ್ಲ ಸಬ್ಜೆಕ್ಟಲ್ಲಿ ವಿಡಿಯೋ ಇದ್ದಾವೆ. ನಿಮ್ಮ ಲೈಕ್ ಶೇರ್ ಸಬ್ಸ್ಕ್ರೈಬ್ಗಳನ್ನ ನಾನು ಅಪೇಕ್ಷೆ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.